ಎಲ್ಲರಿಗೆ ನಮಸ್ಕಾರ ಇವತ್ತು ನಾವು ಮಹಿಳೆಯರಿಗೆ ಒಂದು ಫರ್ಟಿಲಿಟಿ ಕಾಮನ್ ಇನ್ಫರ್ಟಿಲಿಟಿದು ಒಂದು ಕಾರಣ ಇರ್ತದೆ ಇಟ್ಸ್ ಕಾಲ್ಡ್ ಎಂಡೋಮೆಟ್ರಿಯೋಸಿಸ್ ಅದ್ರ ಬಗ್ಗೆ ತಿಳ್ಕೊಳ್ಬೋಣ ಎಂಡೊಮೆಟ್ರಿಯೋಸಿಸ್ ನಾವು ಸರಿಲ ರೀತಿಯಲ್ಲಿ ಹೇಳಿದರೆ ಗರ್ಭಕೋಶದ ಒಳಗೆದು ಲೈನಿಂಗ್ ಬೇರೆ ಬೇರೆ ಕಡೆ ಇದ್ದರೆ ಅದಕ್ಕೆ ನಾವು ಎಂಡೊಮೆಟ್ರೋಸಿಸ್ ಕಂಡೀಷನ್ ಹೇಳೋದು ಸೊ ಅದು ಟ್ಯೂಬ್ ಮೇಲೆ ಇರಬಹುದು ಇಲ್ಲಾದರೆ ಅಂಡಾಶಯದ ಮೇಲೆ ಇರ್ಬೋದು ಆವಾಗ ಪೇಶಂಟ್ಸ್ಗೆ ತುಂಬ ಹೊಟ್ಟೆ ನೋವಾಗ್ತದೆ ಬ್ಲೀಡಿಂಗ್ ಡ್ಯೂರಿಂಗ್ ದ ಪೀರಿಯಡ್ಸ್ ಟೈಮ್ ಅವರಿಗೆ ತುಂಬ ಹೊಟ್ಟೆ ನೋವು ಆಗ್ತದೆ ಕೆಲವೊಮ್ಮೆ ದಂಪತಿಗಳಿಗೆ ಸೇರುವಾಗ ಸಹ ನೋವು ತುಂಬ ಇರುತ್ತೆ ಮತ್ತು ಒಳಗಿದ್ದು ಆರ್ಗನ್ಸ್ ಈಗ ಗರ್ಭಕೋಶದ ಲೈನಿಂಗ್ ಔಟ್ ಆಫ್ ಪ್ಲೇಸ್ ಇದೆ ಸೊ ಅಲ್ಲಿ ಸ್ವಲ್ಪ ರಿಯಾಕ್ಷನ್ ಆಗಿ ಒಳಗಿದ್ದು ಆರ್ಗನ್ಸ್ ಸ್ವಲ್ಪ ಅಂಟ್ಕೊಂಡೆ ಇರುತ್ತೆ ಆವಾಗ ಏನಾಗ್ತದೆ ಗರ್ಭಕೋಶ ಮತ್ತು ಟ್ಯೂಬ್ಸ್ದು ನಾರ್ಮಲ್ ರಿಲೇಷನ್ಶಿಪ್ ಅವರ ನಾರ್ಮಲ್ ಪೊಸಿಷನ್ ಹೇಗೆ ಉಂಟು ಅದು ಚೇಂಜ್ ಆಗುತ್ತೆ ಇದೆಲ್ಲ ಫೀಚರ್ಸ್ ಆಗುವಾಗ ನ್ಯಾಚುರಲ್ ಮೀನ್ಸ್ ನೀವು ನಾರ್ಮಲಿ ಟ್ರೈ ಮಾಡ್ತೀರಾ ಪ್ರೆಗ್ನೆನ್ಸಿಗೆ ಕೆಲವೊಮ್ಮೆ ಅದರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗಬಹುದು ಸೊ ಸುಮಾರು ಕಾರಣ ಇರುತ್ತೆ ಕೆಲವೊಮ್ಮೆ ಎಗ್ದು ಕ್ವಾಲಿಟಿ ಸಹ ಈ ಕಂಡೀಷನಲ್ಲಿ ಎಫೆಕ್ಟ್ ಇರುತ್ತೆ ಇಲ್ಲದ್ರೆ ಇದು ರಿಲೇಷನ್ಶಿಪ್ ಚೇಂಜ್ ಆಗುವಾಗ ನಿಮ್ಮ ಟ್ಯೂಬ್ ಸಹ ಬ್ಲಾಕ್ ಇರಬಹುದು ಇಲ್ಲದೇ ಬೇರೆ ಬೇರೆ ತುಂಬ ಕಾರಣ ಇರುವಾಗ ಫರ್ಟಿಲಿಟಿ ಆ್ಯಕ್ಚುಲಿ ಎಫೆಕ್ಟ್ ಆಗ್ತದೆ ಸೊ ಸಪೋಸ್ ನಿಮಗೆ ಪೀರಿಯಡ್ಸ್ ಟೈಮ್ ತುಂಬ ಹೊಟ್ಟೆ ನೋವಾಗ್ತಾ ಉಂಟು ಸೇರಿದಾಗ ತುಂಬ ಹೊಟ್ಟೆ ಹೊಟ್ಟೆ ನೋವಾಗ್ತಾ ಉಂಟು ಆರ್ ತುಂಬ ಪೇನ್ ಆಗ್ತದೆ ಆರ್ ಎನಿ ಅದರ್ ಲೈಕ್ ನಿಮಗೆ ಮೋಷನ್ ಮಾಡುವಾಗ ನೋವು ನೋವು ತುಂಬ ಇರ್ತದೆ ಆವಾಗ ಮತ್ತು ನಿಮಗೆ ಕನ್ಸೆಪ್ಷನ್ ಆಗಲಿಲ್ಲದ್ರೆ ಫರ್ಟಿಲಿಟಿ ಕನ್ಸಲ್ಟಂಟ್ಗೆ ಒಂದು ಹೋಗಿ ನೀವು ಮೀಟ್ ಮಾಡಬೇಕು ಒಂದು ಒಪೀನಿಯನ್ ತಗೋಬೇಕು ಥ್ಯಾಂಕ್ ಯು